ಕ್ವಶನ್ ನಂಬರ್ ಟು, ಆನ್ ಕಂಪೇರಿಂಗ್ ದ ರೇಷಿಯೋಸ್ ಎ ಒನ್ ಬೈ ಎ ಟು ಕಮ ಬಿ ಒನ್ ಬೈ ಬಿ ಟು ಆ್ಯಂಡ್ ಸಿ ಒನ್ ಬೈ ಸಿ ಟು, ಫೈಂಡ್ ಔಟ್ ವೆದರ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆರ್ ಪ್ಯಾರಲಲ್ ಆರ್ ಕೋಇನ್ಸಿಡೆಂಟ್. ಅಂದರೆ ಕೊಟ್ಟಿರೋಂಥ ಈಕ್ವೇಷನ್ಸ್ದು ನಾವು ಫಸ್ಟು ರೇಷಿಯೋಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದೆನ್ ವಿ ನೀಡ್ ಟು ಕನ್ಸಿಡರ್ ದ ಗಿವನ್ ಈಕ್ವೇಷನ್ಸ್, ದೇ ಆರ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್, ಆರ್ ಪ್ಯಾರಲಲ್, ಆರ್ ಕೋಇನ್ಸಿಡೆಂಟ್. ಈ ಮೂರಲ್ಲಿ ಯಾವುದಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೋ, ಗ್ರಾಫ್ ಅಲ್ಲ ಇದು. ಈಗ ಫಸ್ಟ್ ಒನ್ ನೋಡಿ, ಇಲ್ಲಿ ಫಸ್ಟ್ ಒನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ? ಈಕ್ವೇಷನ್ನು ಫೈವ್ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಏಯ್ಟ್ ಈಸ್ ಈಕ್ವಲ್ ಟು ಝೀರೋ ಇದೆ. ಇನ್ನೊಂದೇನಿದೆ, ಸೆವೆನ್ ಎಕ್ಸ್ ಝೀರೋ ಇದೆ ಅಲ್ವಾ? ನಮಗೆ ಗೊತ್ತಿದೆ ಆಲ್ರೆಡಿ ಏನು ದ ಫಸ್ಟ್ ಒನ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಒನ್, ನೋ, ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್, ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು ಝೀರೋ. ಸೆಕೆಂಡ್ ಒನ್ ಯಾವ ರೀತಿ ಇದೆ, ಎ ಟು ಎಕ್ಸ್ ಪ್ಲಸ್ ವೈ ವೈ ಓಕೆನಾ? ಸೈನ್ ಸಮೇತ ವ್ಯಾಲ್ಯೂಗಳನ್ನ ಹೇಳಬೇಕಿಲ್ಲಿ. ಈಗ ಬನ್ನಿ, ಫಸ್ಟ್ ಒನ್ ಇದೆಯಲ್ಲ, ಇದರಲ್ಲಿ ಎ ಒನ್ ಅಂದರೆ ವ್ಯಾಲ್ಯೂ ಏನು? ಫೈವ್ ಅಷ್ಟೇ, ವೇರಿಯೇಬಲ್ ಬಿಟ್ಟು ಹೇಳಬೇಕು, ನಂಬರ್ ಅಷ್ಟೇ ಹೇಳಬೇಕು. ಬಿ ಒನ್ ಅಂತ ಹೇಳಿದರೆ ಮೈನಸ್ ಫೋರ್, ಸಿ ಒನ್ ಅಂದರೆ ಏಯ್ಟ್, ಇಲ್ಲಿ ಎ ಟು ಅಂದರೆ ಸೆವೆನ್, ಬಿ ಟು ಸಿ ಟು ಕ್ಲಿಯರಾ? ಈಗ ಇಲ್ಲಿ ನೋಡಿರಿ, ಎ ಒನ್ ಬೈ ಎ ಟು ಹೇಳಿದ್ದಾರೆ. ಎ ಒನ್ ಬೈ ಎ ಟು, ಎ ಒನ್ ಎಷ್ಟು? ಫೈವ್, ಎ ಟು ಸೆವೆನ್. ಇದು ಮತ್ತೆ ಡಿವಿಷನ್ ಮಾಡೋಕ್ಕೆ ಬರಲ್ಲ, ಸೊ ಹಾಗೆ ಇಡಬೇಕಾಗುತ್ತೆ. ಬಿ ಒನ್ ಬೈ ಬಿ ಟು ಮೈನಸ್ ಫೋರ್ ಬೈ ಟೂ, ತ್ರೀ ಸಾ ಟೂ ಟೂ ಸಾ ಮೈನಸ್ ಟೂ ಬೈ ತ್ರೀ, ಕರೆಕ್ಟಾ? ನೆಕ್ಸ್ಟು ಸಿ ಒನ್ ಬೈ ಸಿ ಟು, ಏಯ್ಟ್ ಬೈ ಡಿವಿಷನ್ ಆಗುತ್ತಾ? ಒಂದೇ ಟೇಬಲಲ್ಲಿ ಹೋಗ್ಬೇಕಲ್ವಾ ಎರಡು? ಒಂದೇ ಟೇಬಲಲ್ಲಿ ಹೋಗಲ್ಲ ಏಟು ಮತ್ತು ನೈನು, ಸೊ ಹಾಗೆ ಇರಲಿ, ಏನು ಮಾಡೋದು ಬೇಡ. ಈಗ ನೋಡಿ, ಎ ಒನ್ ಬೈ ಎ ಟು ಅಂದರೆ ಫೈವ್ ಬೈ ಸೆವೆನು, ಇದು ಬಿ ಒನ್ ಬೈ ಬಿ ಟು, ಸಿ ಒನ್ ಬೈ ಸಿ ಟು, ಈ ರೀತಿ ಇದೆ. ಸೊ ವಿ ಕ್ಯಾನ್ ಸೇ, ಲುಕ್ ಯುವರ್ ಎ ಒನ್ ಬೈ ಎ ಟು ದಟ್ ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು, ಕರೆಕ್ಟಾ? ಈಕ್ವಲ್ ಇದಾವ? ಈಕ್ವಲ್ ಇಲ್ವಲ್ಲ, ಮತ್ತೆ ಅದಕ್ಕೇನೆ ಅರ್ಥ ಆಯ್ತಾ? ನಾನು ನಿಮಗೆ ಸೊಲ್ಯೂಷನ್ಸ್ದು ಒಂದು ಲೀಸ್ಟ್ ಬರೆಸಿದ್ದೆ ಗೊತ್ತಾ, ಓಪನ್ ಮಾಡೋದನ್ನ.
ಓಪನ್ ಮಾಡಿದ್ರಾ? ನೀವು ಬರ್ಕೊಂಡಿಲ್ಲ ಅನ್ಸುತ್ತೆ, ಬುಕ್ ತೆಗಿರಿ. ಸೊ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ವಿ ಟು ಅಂದರೆ ಏನದು? ವಿಚ್ ಟೈಪ್ ಆಫ್ ದ ಸೊಲ್ಯೂಷನ್? ಅಲ್ಲಪ್ಪ, ಈ ರೀತಿ ಕಂಡೀಷನ್ ಇತ್ತು ಅಂದರೆ ಇದು ಏನಿದು, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಇದೇನೋ, ಪ್ಯಾರಲಲ್ಲೋ, ಕೋಇನ್ಸಿಡೆಂಟ್ ಆಗುತ್ತಾ? ಶೋ ಮಿ ದಟ್, ತೋರಿಸ್ರಿ ಬರ್ಕೊಂಡಿರೋದು. ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಕೇಳ್ತಾ ಇಲ್ಲ, ಕಂಡೀಷನ್ಸ್ ಬರ್ಕೊಡಿರೋದು ಓಪನ್ ಮಾಡಿ. ಬುಕ್ ಓಪನ್ ಮಾಡಿ, ಮ್ಯಾಥಮೆಟಿಕ್ಸ್. ಈ ಚಾಪ್ಟರ್ ಓಪನ್ ಮಾಡ್ರಿ, ಅಲ್ಲಿದೆ ನೋಡು. ನೀವು ಕಲ್ತ್ಕೊಂಡಿಲ್ವಾ? ನೀವು ಕಲ್ತ್ಕೊಂಡಿಲ್ಲ, ಅದಕ್ಕೆ ಇಷ್ಟೊಂದು ಹುಡುಕಾಡ್ತಾ ಇದ್ದೀರಾ. ನೀವು ಕಲ್ತ್ಕೊಂಡಿದ್ದರೆ ಪಟ್ ಅಂತ ಹೇಳ್ತಾ ಇದ್ರಿ. ಇಲ್ಲಿ ನೋಡಿ, ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದೆ. ಇನ್ ದ ಸೆನ್ಸ್ ಏನಾಗುತ್ತೆ ಇಲ್ಲಿ? ವೆರಿ ಸಿಂಪಲ್, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂದರೆ ಸಲ್ಯೂಷನ್ಸ್ಗಳೆಲ್ಲ ಕೂಡ ಇಂಟರ್ಸೆಕ್ಟ್ ಆಗುತ್ತೆ. ವಿ ಕ್ಯಾನ್ ಗೆಟ್ ದ ಗ್ರಾಫ್ ಇನ್ ದಿಸ್ ಫಾರ್ಮ್. ಸೊ ದೇರ್ಫೋರ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್, ಕಂಡೀಷನ್ ಹಿಂಗೆ ಸಿಕ್ತು ಅಂದರೆ ನಮಗೆ ಇಂಟರ್ಸೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಒನ್ ನೋಡಿ, ಇಲ್ಲಿ ಸೆಕೆಂಡ್ ಒನ್ ಹೀಗಿದೆ. ಏನು ಸೆಕೆಂಡ್ ಒನ್ ಈಕ್ವೇಶನು? 9x A1 ವ್ಯಾಲ್ಯೂ 9, B1 3, C1 12, A2 B2 C2 ಎಲ್ಲೋಡಿಲಿ. A1 ಬೈ A2 ಅಂದರೆ 9/18. 9 1s 9 2s 1/2 ಬಂತು. B1 ಬೈ B2
3 by 6. 3 1s are 3 2s are. 1 by 2 ಬಂತು. ಸಿ ಒನ್ ಬೈ ಸಿ ಟೂ ಅಂದರೆ 12 ಬೈ 24 ಇದೆ. 12 ಒನ್ಸ ಟ್ವೆಲ್ ಟೂಸ ಒನ್ ಬೈ ಟೂ. ನೋಡಿ ಇಲ್ಲಿ ಮೂರು ಸೊಲ್ಯೂಷನ್ಸು ಸೇಮ್ ಇದೆ ಅಲ್ವಾ. ಎ ಒನ್ ಬೈ ಎ ಟೂ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟೂ. ಆಲ್ ಈಕ್ವೇಷನ್ಸು ಸೇಮ್ ಇದೆ ಅಲ್ವಾ. Therefore, the pair of linear pair of lines and the parayiri short again. The pair of lines are coincident. And how infinite solution. ಯಾಕೆ? ಬಿಕಾಸ್ ಆಲ್ ದ ಸೊಲ್ಯೂಷನ್ಸ್ ದೇ ಆರ್ ಈಕ್ವಲ್. ಒಂದೇ ಥರ ಇದೆ. ಇದೇ ಥರ ಮಾಡಿ ರಿಮೈನಿಂಗ್ ನೀವು. ನೆಕ್ಸ್ಟ್ ಪ್ರಾಬ್ಲಮ್, ನೀನು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ 3-1 ನೋಡಿ. ಓದಿ ಬುಕ್ಕಲ್ಲಿ. ಆನ್ ಕಂಪೇರಿಂಗ್ ದ ರೇಷಿಯೋಸ್ ಎ ಒನ್ ಬೈ ಎ ಟು ಎ ಬಿ ಒನ್ ಬೈ ಬಿ ಟು ಆ್ಯಂಡ್ ಸಿ ಒನ್ ಬೈ ಸಿ ಟು ಫೈಂಡ್ ಔಟ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರೈಟ್ನಾ, ಆದರೆ ನೀವು ಓದ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಎಂಟ್ರಿ ಇಲ್ಲ, ಒಪ್ಪಿಸ್ಲಿಲ್ಲ ಅಂತೇಳಿದರೆ ಕ್ಲಾಸ್ ಇಲ್ಲ. ಈಗ ನೋಡಿ, ಫಸ್ಟ್ ಒನ್ ಈಕ್ವೇಷನ್ನು 3x ಪ್ಲಸ್ 2y ಈಸ್ ಈಕ್ವಲ್ ಟು 5 ಅಂತ ಇದೆ. ಇನ್ನೊಂದೇನಿದೆ, 2x ಮೈನಸ್ 3y ದಟ್ ಈಸ್ ಈಕ್ವಲ್ ಟು 7 ಇದೆ. ಆಯಿತಾ? ಇಲ್ಲಿ ನೋಡ್ರಿ, ಎ ಒನ್ 3 ಬಿ ಒನ್ 2 ಸಿ ಒನ್ ಏನು ಎಂಥ 5 ಸಿ ಒನ್ ಇಲ್ವಲ್ಲ. ಇಲ್ಲಿ ಈಸ್ ಈಕ್ವಲ್ ಟು 5 ಅಂತ ಇದೆ. ಈಸ್ ಈಕ್ವಲ್ ಟು 0 ಅಂತ ಬಂದು ಬರ್ಕಿತ್ತು, ಅಲ್ಲಿ ಸಿ ಕೊಟ್ಟಿಲ್ಲ. ಇಲ್ಲಿ ಎ ಟು 2 ಬಿ ಟು ಮೈನಸ್ 3 ಸಿ 3 ಕೊಟ್ಟಿಲ್ಲ. ಆಯಿತಾ? ಈಗ ನೋಡಿ, ಎ ಒನ್ ಬೈ ಎ ಟು ಅಂದರೆ 3 ಬೈ 2 ಬಿ ಒನ್ ಬೈ ಬಿ ಟು 2 ಬೈ ಮೈನಸ್ 3 ಅಲ್ವಾ. ಸೊ ಎರಡು ಕೂಡ ಬೇರೆ ಬೇರೆ ಇದ್ದಾವೆ. ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು. ಈ ಕಂಡೀಷನ್ ಬಂದಿದ್ದೆ ಇವಾಗ. ಈ ಕಂಡೀಷನ್ ಬಂತು ಅಂದರೆ ಏನಂತ ಅರ್ಥ? ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್, ನಾಟ್ ಈಸ್ ಈಕ್ವಲ್ ಟು ಬಂದಿದೆ. ದ ಪೇರ್ ಆಫ್ ಲೀನಿಯರ್ ದ ಪೇರ್ ಆಫ್ ಲೈನ್ಸ್ ಅಥವಾ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಏನು ಆರ್ ಕನ್ಸಿಸ್ಟೆಂಟ್. ನಾಟ್ ಅಲ್ಲ, ಆರ್ ಕನ್ಸಿಸ್ಟೆಂಟ್ ಈಸ್ ಈಕ್ವಲ್ ಟು ಬಂದಿದ್ರೆ ನಾಟ್ ಅಂತ ಸೇರಿಸ್ತಾ ಇದೆ, ಇನ್ಕನ್ಸಿಸ್ಟೆನ್ಸ್ ಅಂತ ಬರುತ್ತೆ. ನೋಡ್ರಿ, ಸೆಕೆಂಡ್ ಒನ್ ಮಾಡಿಬಿಡೋಣ. ಇನ್ನೊಂದು
ಗೊತ್ತಾಗುತ್ತೆ ಅವಾಗ. ಯಾವುದು ಮಾಡೋಣ, ಇನ್ನೊಂದು ಫಿಫ್ತ್ ಒನ್ ಇದೆ ನೋಡಿ ಅಲ್ಲಿ, ಫಿಫ್ತ್ ಅಲ್ಲ ಫೋರ್ತ್ ಒನ್, 5x-3y=11. ಇನ್ನೊಂದು ಇಕ್ವೇಷನು -10x a1 5 b1 -3. ಓಕೆನಾ? c1 ಏನಿದೆ, 11 = 11 ಇದೆಯಲ್ಲ. ಬರ್ಕೊಂಡ್ರೂ ಸೇಮೇ ಬರುತ್ತೆ ನೋಡಿ. ಇವಾಗ c1 5 ಇದೆನಾ, c2 7 ಇದೆನಾ, c1/c2 ಅಂದರೆ 5/7 ಆಗ್ತಿತ್ತು ಅಷ್ಟೇ. a2 ಅಂದರೆ -10, b2 6, c2 -22. a1/8 5/-10, 5 1s 5 2s -1/2 ಬಂತು. b1/b2 -3/6, 3 1s 3 2s -1/2 ಬಂತು. c1/c2 11/-22, 11 1s 11 2s -1/2. ನೋಡು ಇವಾಗ ಎಲ್ಲ ಸೇಮ್ ಬಂದಿದೆ. a1/8 = b1/b2 = c1/c2. ಎಲ್ಲವೂ ಕೂಡ ಮೂರು ಸೊಲ್ಯೂಷನ್ಸು ಈಕ್ವಲ್ ಆಗಿದೆ ಅಲ್ವಾ? ಅಂದರೆ ದೀಸ್ ಆರ್ ಕಾನ್ಸಿಸ್ಟೆಂಟ್ ಆ್ಯಂಡ್ ಅದ್ರ ಜೊತೆಯಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಗಳನ್ನು ಕೂಡ ಹೊಂದಿದೆ. ಇಷ್ಟೇ ಇದು. ನೆಕ್ಸ್ಟ್ obtain the solution graphically ಅಲ್ವಾ? ಗ್ರಾಫಿಕಲಿ ಪ್ರೂವ್ ಮಾಡಬೇಕಂತೆ. ತುಂಬ ಸಿಂಪಲ್ ಇದೆ ಇದರಲ್ಲಿ ನೋಡಿ. ಇಲ್ಲಿ ಫಸ್ಟ್ ಒನ್ ತಗೊಳ್ಳೋಣ, ಆಯಿತಾ? x+y = 5 ಇದೆ. ಇನ್ನೊಂದು ಈಕ್ವೇಷನ್ ಏನಿದೆ, ಇನ್ನೊಂದು 2x+10 ಇದೆ. ಓಕೆನಾ? x+y = 5 ಅಂತ ಇದೆ ಅಲ್ವಾ? ನನಗಿವಾಗ ಹೇಗೆ ತಗೊಳ್ಳೋದು ಇದರ, ಹೌ ವಿ ಕ್ಯಾನ್ ಚೂಸ್ ದಿಟ್ ಒನ್, ಹೇಗೆ ತಗೋಬಹುದು? ಫಸ್ಟ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ಕೊಂಬಿಡ್ರಿ. a1 ಎಷ್ಟಿದೆ, a2 ಅಲ್ಲ b1 ಅದು 1 ಇದೆ, c1 5 ಇದೆ, a2 2, b2 2,
ಸಿ ಟು ಟೆನ್ ಇದೆ. ಎ ಒನ್ ಬೈ ಎ ಟು ಒನ್ ಬೈ ಟು ಕರೆಕ್ಟಾ? ಬಿ ಒನ್ ಬೈ ಬಿ ಟು ಒನ್ ಬೈ ಟು ಇದೆ. ಸಿ ಒನ್ ಬೈ ಸಿ ಟು ಫೈವ್ ಬೈ ಟೆನ್, ಫೈವ್ ಒನ್ ಸಹ ಫೈವ್ ಟೂ ಸಹ ಸೇಮ್ ಸಿಕ್ತು ಎಲ್ಲ ಸೊಲ್ಯೂಷನ್ಸು. ಸೇಮ್ ಸಿಕ್ಕಿದೆ ಅಂತ ಹೇಳಿದರೆ ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತಲ್ವಾ? ಒಂದು ದೆ ವಿಲ್ ಕೋ ಇನ್ಸೈಡ್. ಕೋ ಇನ್ಸಿಡೆಂಟ್ ಆಗೋದ್ರ ಜೊತೆಯಲ್ಲಿ ದೇ ಆರ್ ಹ್ಯಾವಿಂಗ್ ಇನ್ಫೈನೈಟ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಆಯ್ತಾ? ಈಗ ಗ್ರಾಫ್ ಹಾಕಬೇಕು ನಾವು ಇದಕ್ಕೆ. ಗ್ರಾಫ್ ಹೇಗೆ ಹಾಕೋದು? ಈಕ್ವೇಷನ್ಸ್ ಬರ್ಕೊಳ್ರಿ ಫಸ್ಟ್. ಈಕ್ವೇಷನ್ಸ್ ಬರ್ಕೋಬೇಕು. ಏನಿದೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್. ಇನ್ನೊಂದೇನಿದೆ? ಟೆನ್ ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಎಕ್ಸ್ ಆಗಿ ಇರಲಿ, ವೈ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ಕರೆಕ್ಟಾ? ಇಲ್ಲಿ ಟೂ ವೈ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಟೂ ಎಕ್ಸ್. ನಂಗೆ ವೈ ಅಷ್ಟೇ ಬೇಕು. ಟೆನ್ ಮೈನಸ್ ಟೂ ಎಕ್ಸ್ ಬೈ ಟೂ ಆಗುತ್ತೆ. ವ್ಯಾಲ್ಯೂಸ್ ಹಾಕಿ ಫೈಂಡ್ ಔಟ್ ಮಾಡೋಣ. ಎಷ್ಟಾರು ತಗೋಬೋದು ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ? ಇಲ್ಲಿ ಎಕ್ಸ್, ವೈ ಏನಾಗುತ್ತೆ? ಫೈವ್ ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ಎಕ್ಸ್, ವೈ ಈಸ್ ಈಕ್ವಲ್ ಟು ಗೊತ್ತಿದೆ ಅಲ್ಲ, ಇಲ್ಲಿ ಟೆನ್ ಮೈನಸ್ ಟೂ ಎಕ್ಸ್ ಬೈ ಟೂ ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ಹಾಕಿ ಏನಾದರೂ, ಫಾರ್ ಎಕ್ಸಾಂಪಲ್ ಇಲ್ಲಿ ಟೂ ಹಾಕಿ, ನೆಕ್ಸ್ಟ್ ತ್ರೀ ಹಾಕಿ, ನೆಕ್ಸ್ಟ್ ಫೋರ್ ಹಾಕಿ, ಏನು ಬರುತ್ತೆ ನೋಡಿ ಆನ್ಸರ್ಸ್. ಸೇಮ್ ದ ಟೈಮ್ ಇವೇ ಸೇಮ್ ನಂಬರ್ಸ್ನ ಇಲ್ಲೂ ಕೂಡ ಕೊಡಿ ಎಕ್ಸ್ಗೆ. ವೈ ವ್ಯಾಲ್ಯೂಸ್ ಏನು ಬರುತ್ತೆ ಫೈಂಡ್ ಔಟ್ ಮಾಡಿ. ವ್ಯಾಲ್ಯೂಸ್ ಏನು ಬರು ಚೆಕ್ ಮಾಡ್ರಿ. ಫೈವ್ ಮೈನಸ್ ಟು ತ್ರೀ. ಫೈವ್ ಮೈನಸ್ ತ್ರೀ ಟು. ಫೈವ್ ಮೈನಸ್ ಫೋರ್ ಅಂದರೆ ಒನ್. ಈ ಕಡೆ
ತ್ರೀ ಬಂತ, ಫೋರು, ಸಿಕ್ಸ್ ಬೈ ಟೂ ಅಂತೇಳಿದರೆ ತ್ರೀ. ಕರೆಕ್ಟ್ ಇದೆ. ಫೋರ್ ಬೈ ಟೂ ಅಲ್ಲಿಗೆ ಟೂ. ಕರೆಕ್ಟ್ ಇದೆ. ಒನ್ ಬಂತ. ಈ ಗ್ರಾಫ್ ಹಾಕೋಣ. ನಂಬರ್ಸು 2, 3, 4 ಕರೆಕ್ಟ್ ಇದೆಯಾ? ಇಲ್ಲೋಡಿ, ನಾನಿಲ್ಲಿ ಮೈನಸ್ ಒನ್ನು ಇವನ್ನೇನು ಹಾಕ್ಕೊಂಡಿಲ್ಲ. ಯಾಕೆ ಅಂದರೆ ನಮಗೆ ಮೈನಸ್ ಯಾವ ಸಿಕ್ಕಿಲ್ವಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಹೇಳಿ, ಫಸ್ಟ್ ಒನ್ನಿಗೆ ಏನು ಬಂದಿದೆ? ಎಕ್ಸ್ ಫಸ್ಟ್ ಈಕ್ವೇಷನಲ್ಲಿ 2,3 ಇಲ್ಲಿ ಅಲ್ವಾ. ನೆಕ್ಸ್ಟು 3,2 ಇದು. ಇನ್ನೊಂದು 4,1. ನೆಕ್ಸ್ಟ್ ಈಕ್ವೇಷನ್ದು 2,3 ಇದೆ, ಸೇಮ್ ಪಾಯಿಂಟೆ. ಸೇಮು 4,1 ಸೇಮ್ ಇದೆ. ಲೈನ್ ಡ್ರಾ ಮಾಡ್ಬೇಕು ಇವಾಗ, ಲೈನ್ ಡ್ರಾ ಮಾಡ್ಬೇಕು ಇವಾಗ. ಆಯ್ತಾ ನೋಡ್ರಲ್ಲಿ ಎಕ್ಸಾಕ್ಟ್ ಹೆಂಗೆ ಫಾಲೋ ಆಗ್ತಾ ಇದೆ ಅಲ್ವಾ. ಇಲ್ಲಿ 2,3, 3,2, 4,1 ಬಂತು. ಓಕೆನಾ? ಇಲ್ಲಿ ಟಚ್ ಆಗಿರೋದು ನೋಡ್ರಿ, ಇಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಟಚ್ ಆಗಿದೆ ಅಂತ. ಎಕ್ಸ್ ಆಕ್ಸಿಸಲ್ಲಿ ಇಲ್ಲಿ ಟಚ್ ಆಗಿದೆ, ಇಲ್ಲೂ ವೈ ಆಕ್ಸಿಸಲ್ಲಿ ಇಲ್ಲಿ ಟಚ್ ಆಗಿದೆ. ನಿಮಗೂ ಸೇಮ್ ಸಿಕ್ಕಿದೆನಾ? ಸೊ ಇದ್ರ ಪಾಯಿಂಟ್ ಹೇಳ್ತೀರಾ, ಇಲ್ಲಿ ಎಷ್ಟಿರ್ಬೋದು? ಎಕ್ಸ್ 0 ಇದ್ದಾಗ ವೈ 5 ಇದೆ, ಇಲ್ಲಿ ಎಕ್ಸ್ 5 ಇದ್ದಾಗ ವೈ 0 ಇದೆ. ಇಷ್ಟೇ ಇದು. ಕ್ಲಿಯರಾ? ಸೊಲ್ಯೂಷನ್ಸ್ಗಳು ಸೇಮ್ ಸಿಕ್ಕಿದ್ವು, ಕೋ ಇನ್ಸಿಡೆಂಟ್ ಆಗಿತ್ತು, ರೈಟ್? ಇಲ್ಲೂ ಕೂಡ ಕೋ ಇನ್ಸಿಡೆಂಟ್ ಆಗಿದೆ, ಎರಡೂ ಪಾಯಿಂಟಲ್ಲೂ ಆಗಿದೆ. ಮಾಡ್ತೀರಾ ರಿಮೈನಿಂಗು? ರಿಮೈನಿಂಗ್ ಇದೆಯಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ನೀವೇ ಸಾಲ್ವ್ ಮಾಡಬೇಕು ಈ ಎಕ್ಸಸೈಸಲ್ಲಿ.